ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವಿ ಎಜು ಸಂಸ್ಕಾರ್ಗೆ ಸ್ವಾಗತ ಸುಸ್ವಾಗತ. ಎಷ್ಟೋ ನೆಚ್ಚಿನ ವಿದ್ಯಾರ್ಥಿ ಮಿತ್ರರು ಕೇಳ್ತಾ ಇದ್ರು ಏನಪ್ಪ ಅಂತಂದರೆ, ಸರ್ ಡಿಗ್ರಿನಲ್ಲಿ ಅಂದರೆ BCA ನಲ್ಲಿ ಫಸ್ಟ್ ಸೆಮಿಸ್ಟರ್ಗೆ ಯಾವ ಯಾವ ಒಂದು ಸಿಲೆಬಸ್ ಇರುತ್ತೆ ದಯಮಾಡಿ ತಿಳಿಸ್ಕೊಡಿ ಸರ್ ಅಂತ ಕೇಳ್ತಾ ಇದ್ರು. ಖಂಡಿತ ವಿದ್ಯಾರ್ಥಿ ಮಿತ್ರರೇ, BCA ನಲ್ಲಿ ಫಸ್ಟ್ ಸೆಮಿಸ್ಟರಲ್ಲಿ ನೀವು ಏನನ್ನು ಓದಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೇನೆ. ಅಕಸ್ಮಾತ್ ನೀವೇನಾದರೂ ಕೂಡ ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿಯನ್ನು ಕೊಟ್ಟಿದ್ರೆ, ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಯಾಕಪ್ಪ ಅಂತಂದರೆ, ನಿಮಗೆ ಡಿಗ್ರಿನಲ್ಲಿ ಯಾವುದೇ ರೀತಿಯಾದಂಥ ನೋಟ್ಸ್ಗಳನ್ನು ಕೊಡೋದಿಲ್ಲ. ನಾವು ಪುನರ್ವಿ ಎಜು ಸಂಸ್ಕಾರ ಚಾನಲ್ನ ಮುಖಾಂತರ ಎಲ್ಲ ರೀತಿಯಾದಂಥ ನೋಟ್ಸ್ಗಳನ್ನು ಕೊಡೋದಕ್ಕೆ ಪ್ರಯತ್ನವನ್ನು ಪಡ್ತೇವೆ. ಸೊ ಮತ್ತೆ ಯಾಕೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಜೊತೆಗೆ ಆಲ್ ಅನ್ನೋದನ್ನು ಒತ್ತಿ. ಬನ್ನಿ ಈಗ ವಿಡಿಯೋವನ್ನು ಶುರು ಮಾಡ್ತಾ ಹೋಗೋಣ. ಮೊದಲಿಗೆ ಫಸ್ಟ್ ಸೆಮಿಸ್ಟರ್ BCA ನಲ್ಲಿ ಲ್ಯಾಂಗ್ವೇಜಸ್ ಇರುತ್ತೆ. ಫಸ್ಟ್ ಲ್ಯಾಂಗ್ವೇಜ್ ಮತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಆ್ಯಸ್ ಯೂಶ್ವಲ್ ಕನ್ನಡ ಆಗಿದ್ದರೆ ಕನ್ನಡ, ಸಂಸ್ಕೃತ, ಹಿಂದಿ ಮತ್ತು ಲ್ಯಾಂಗ್ವೇಜ್ ಒಂದು ಇಂಗ್ಲೀಷ್ ಇದ್ದೇ ಇರುತ್ತೆ. ಅದೇ ರೀತಿಯಾಗಿ ನೀವು ನೆಕ್ಸ್ಟ್ ಓದಬೇಕಾಗಿರುವಂಥದ್ದು ಫಸ್ಟ್ ಸೆಮಿಸ್ಟರ್ಲ್ಲಿ ಏನಪ್ಪಾ ಅಂತಂದರೆ, ಫಂಡಮೆಂಟಲ್ಸ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಸೊ ಇದನ್ನು ಕೂಡ ಒಂದು ಓದ್ಕೋಬೇಕಾಗುತ್ತೆ. ಜೊತೆಗೆ ಪ್ರೋಗ್ರಾಮಿಂಗ್ ಇನ್ ಸಿ, ನೆಕ್ಸ್ಟು ಕಂಪ್ಯೂಟರ್ ಆರ್ಗನೈಜೇಷನ್. ಹೀಗೆ ಏನು ಹೇಳ್ತಾ ಇದ್ದೀನಿ, ಇದರ ಒಳಗಡೆ ಬೇರೆ ಬೇರೆ ಯೂನಿಟ್ಗಳು ಬರ್ತಾ ಹೋಗ್ತಾ ಇರುತ್ತೆ, ಬಟ್ ನೀವು ಮೇನ್ ಆಗಿ ಅಭ್ಯಾಸ ಮಾಡಬೇಕಾಗಿರುವಂಥದ್ದು, ಸ್ಟಡಿ ಮಾಡಬೇಕಾಗಿರುವಂಥದ್ದನ್ನು ಮಾತ್ರ ಹೇಳ್ತಾ ಇದ್ದೇನೆ. ಕಂಪ್ಯೂಟರ್ ಆರ್ಗನೈಜೇಷನ್, ಜೊತೆಗೆ FIT ಲ್ಯಾಬ್, ನಂತರ ಸಿ ಪ್ರೋಗ್ರಾಮಿಂಗ್ ಲ್ಯಾಬ್, ಜೊತೆಗೆ ಜನರಲ್ ಸ್ಟಡೀಸ್, ನಂತರ CC ಆ್ಯಂಡ್ EC. ಸೊ ಇದಿಷ್ಟು ಸಬ್ಜೆಕ್ಟ್ಗಳನ್ನು ನೀವು ಫಸ್ಟ್ ಸೆಮಿಸ್ಟರ್ನಲ್ಲಿ ಓದಬೇಕಾಗತ್ತೆ. ನಿಮಗೆ ಇನ್ನೂ ಯಾವ ಸಬ್ಜೆಕ್ಟ್ ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ಈಗ ಹೇಳ್ತಾ ಇರುವಂಥದ್ದು BCA ಕೋರ್ಸ್ಗೆ ಏನಿದೆ, ಸೊ ಆಲ್ಮೋಸ್ಟ್ ಥ್ರೂಟ್ ಕರ್ನಾಟಕ ಇದೇ ರೀತಿಯಾದಂಥ ಸಿಲೆಬಸ್ ಇರುತ್ತೆ. ಸೊ ಇದು ಮಂಗಳೂರು ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತಹ ಸಿಲೆಬಸ್ ಆಗಿರುವಂಥದ್ದು. ನಿಮ್ಮ ಒಂದು ಯೂನಿವರ್ಸಿಟಿ ಯಾವುದು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾವು ನಿಮ್ಮ ಒಂದು ಸಿಲೆಬಸ್ಸನ್ನು ಅಪ್ಲೋಡ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ಮಂಗಳೂರಿನ ಸ್ಟೂಡೆಂಟ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಫಸ್ಟ್ ಇಯರ್ BCA ಗೆ ಜಾಯ್ನ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ. ಓಕೆ, ಸಂಪೂರ್ಣವಾಗಿ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.